ಸಿರಿಧಾನ್ಯಗಳನ್ನು ರೇಷನ್ ಮೂಲಕ ಇಂಟ್ರೊಡ್ಯೂಸ್ ಮಾಡುವಂಥ ಅವಶ್ಯಕತೆ ಐತಿ. ಇವತ್ತು ರಾಗಿ ಇಂಟ್ರೊಡ್ಯೂಸ್ ಮಾಡೋದು, ಜೋಳ ಇಂಟ್ರೊಡ್ಯೂಸ್ ಬಗ್ಗೆ ಸರ್ಕಾರ ಇವತ್ತು ಆಲ್ರೆಡಿ ಚಿಂತನೆ ಶುರು ಮಾಡೈತಿ, ಇನ್ನೂ ಶುರು ಮಾಡಿಲ್ಲ, ಶುರು ಮಾಡಿದೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥದ್ದು ಅವಶ್ಯಕತೆ. ಬೆಲ್ಲದವರೇ ಒಂದು ನಿಮಿಷ, ಪಾಪ ಅನ್ನಭಾಗ್ಯ ಸ್ಕೀಮು, ಅಕ್ಕಿ ಬಗ್ಗೆ, ಗೋಧಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ, ಕೇಳಿಸ್ತಾ ಇದೆಯಾ? ಎಲ್ಲ ಮಾತಾಡ್ತಾ ಇದ್ದಾರೆ, ಬಹಳ ಸಂತೋಷ. ನೀವು ಹೇಳಿದ್ರಲ್ಲ, ಹಿಂದೆ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಬೇರೆ ಥರ ಇತ್ತು ಆಹಾರ ಪದ್ಧತಿ, ಹಳ್ಳಿಗಳಲ್ಲಿ ಮಾತ್ರ, ನಮಗೆ ಹಳೆ ಮೈಸೂರಿನಲ್ಲಿ ನಾವು ಅನ್ನ ಉಣ್ತಿದ್ದದು ಹಬ್ಬಗಳು ಅಥವಾ ನೆಂಟರುಗಳು ಬಂದರೆ ಮಾತ್ರ. ಇಲ್ಲದೆ ಹೋದರೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿಂತಿದ್ದವು. ಬಟ್ ಭಾಳ ಜನ ಬಡವರುಗಳಿರ್ತಿದ್ರಲ್ಲ, ಈ ಬಡವರುಗಳು ಪಾಪ ಅವ್ರ ಮನೆಯಲ್ಲಿ ಅನ್ನ ಅವರು ಅನ್ನ ಮಾಡ್ತಿದ್ದದೇ ಅಪರೂಪ, ಮಾಡ್ತಾನೆ ಇರಲಿಲ್ಲ. ಈಗ ಸಣ್ಣ ಮಕ್ಕಳಿಗೆ ಕಾಯಿಲೆ ಬಂದರೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಕೊಡೋಕ್ಕಾಗಲ್ಲ, ಚೆನ್ನಾಗಿ ಬೇಯಿಸಿರ್ತಕ್ಕಂಥ ಅನ್ನ ಕೊಡಬೇಕು. ಅದಕ್ಕೇನು ಮಾಡ್ತಿದ್ರು, ಯಾರ ಮನೇಲಿ ಅನ್ನ ಮಾಡ್ತಾರೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಪಾಪ ಒಂದು ತುತ್ತು ಅನ್ನಕ್ಕೋಸ್ಕರ ಹೋಗಿ ನಿಂತ್ಕೊಳ್ಳೋರು. ನಾನು ಇದನ್ನು ಕಣ್ಣಾರೆ ನೋಡಿದ್ದೆ. ನಾನು ವಿದ್ಯಾರ್ಥಿಯಾಗಿದ್ದಾಗ ಇನ್ನೊಬ್ಬರು ಮನೆ ಹತ್ರ ಬಂದು ಆ ಮಗುಗೋಸ್ಕರ ಅನ್ನಕ್ಕೆ ಬಂದು ನಿಂತ್ಕೊಳ್ಳೋರು. ನಾನು ಅದಕ್ಕೋಸ್ಕರನೇ ಮೊದಲಿಗೆ ನಾವು ಪ್ರಣಾಳಿಕೆಯಲ್ಲಿ ಒಂದು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿ ಕೊಡೋಣ ಅಂತ ಮಾಡಿದ್ರು. ಆಮೇಲೆ 2 ವರ್ಷ ಆದಮೇಲೆ ಫ್ರೀ ಮಾಡೋದು ಅಕ್ಕಿನ, 7 ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಕ್ಕಂಥದ್ದನ್ನು ಮಾಡೋದು. ಅದ್ರಲ್ಲಿ ಕೇಂದ್ರ ಸರ್ಕಾರದ ಪಾಲು ಇದೆ ಇಲ್ಲ ಅಂತ ನಾನು ಹೇಳಲ್ಲ. ಫುಡ್ ಸೆಕ್ಯೂರಿಟಿ ಆಗಿ ತಗೊಬಂದದ್ದು ಮನಮೋಹನ್ ಸಿಂಗ್ ಅವರಿದ್ದಂಥ ಕಾಲದಲ್ಲಿ ತಗೊಬಂದಿದ್ದದ್ದು. ಅದರಲ್ಲಿ 3 ರೂಪಾಯಿಗೆ ಅವ್ರು ಕೊಡ್ತಾರೆ ಅಕ್ಕಿನ, ಕೇಂದ್ರ ಸರ್ಕಾರದವರು. ನಾವು ಆ 3 ರೂಪಾಯಿನ ನಾವು ಭರಿಸ್ಬೇಕು ರಾಜ್ಯ ಸರ್ಕಾರ. ಅವರು 5 ಕೆ ಜಿಗೆ ಮಾತ್ರ, 2 ಕೆ ಜಿಗೆ ನಾವು ಪೂರ ದುಡ್ಡು ಕೊಡಬೇಕು. ಅಡಿಸ ಓವರ್ ಆ್ಯಂಡ್ ಅಬೌವ್ 5 ಕೆ ಜಿಸ್ ಇದೆಯಲ್ಲ, ಅದಕ್ಕೆ ಪೂರ ಹಣ ಹಾಕಬೇಕು. 5 ಕೆ ಜಿಗೆ ಮಾತ್ರ 3 ರೂಪಾಯಿ ಕೊಡ್ತಾರೆ. 2 ಕೆ ಜಿಗೆ ನಾವು ಎಷ್ಟು ಅಕ್ಕಿ ಮಾರ್ಕೆಟ್ನಲ್ಲಿದೆ ರೇಟು ಅಷ್ಟು ದುಡ್ಡು ಕೊಡಬೇಕು. ಸುಮಾರು 4,000 ಕೋಟಿ ರೂಪಾಯಿಯನ್ನ ಈ ಫುಡ್ ಸಬ್ಸಿಡಿಗೆ ಕೊಡ್ತಾ ಇದ್ದರು. ಸುಮಾರು 4,000 ಕೋಟಿ ರೂಪಾಯಿಗಳನ್ನು ಫುಡ್ ಸಬ್ಸಿಡಿಗೆ ಕೊಡ್ತಾ ಇದ್ದರು. ಅದು ನೋಡಿದ ಮೇಲೆ ನಾವು ನಮ್ಮ ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಣಾಳಿಕೆ ತಯಾರು ಮಾಡಿದ್ದು. ನಾನು ಪ್ರಮಾಣವಚನ ಸ್ವೀಕಾರ ಮಾಡೋದು 1 ಗಂಟೆನಲ್ಲಿ ಈ ಕಾರ್ಯಕ್ರಮ ಘೋಷಣೆ ಮಾಡಿದೆ, ಅನ್ನಭಾಗ್ಯ ಕಾರ್ಯಕ್ರಮ ಘೋಷಣೆ ಮಾಡಿದೆ. ಯಾಕಂತಂದರೆ ಅದು ನನಗೆ ವಿದ್ಯಾರ್ಥಿ ದೇಶದಲ್ಲಿ ನೋಡಿದ್ನಲ್ಲ, ಕಣ್ಣಿಗೆ ಅದು ಇತ್ತು. ಜೊತೆಗೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಕೂಡ ಜಾರಿನಲ್ಲಿತ್ತು, ಎಲ್ಲ ದೇಶದಲ್ಲಿ ಜಾರಿ ಇತ್ತು, ಪುನಃ ಜಾರಿ ಆಯಿತು. ಸೊ ಅದರಿಂದ ನಮ್ಮ ಸರ್ಕಾರ 7 ಕೆ ಜಿ ಅಕ್ಕಿ ಕೊಡ್ತಿದ್ವಲ್ಲ, ಈಗ ನೀವು ಅದು 5 ಕೆ ಜಿಗೆ ಮಾಡಿಬಿಟ್ಟಿದ್ದೀರಿ. ಬೆಲ್ಲದವ್ರೆ, 5 ಕೆ ಜಿಗೆ ಮಾಡಿಬಿಟ್ಟವ್ರೆ, ನೀವು ಒತ್ತಾಯ ಮಾಡುವಾಗ ಹೇಳಿ ನೀವು ಜಾಸ್ತಿ ಮಾಡಿಯಪ್ಪ, 7 ಕೆ ಜಿನಾದ್ರೂ ಇಡಿ ಅಂತ ಹೇಳಿ. ಈಗ ಅದೇನೋ 1 ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ರಾಜ್ಯಪಾಲರು ಭಾಷಣದಲ್ಲಿ ಹೇಳಿದ್ರು, ಈಗ ಇಲ್ಲ ಜೋಳ ಕೊಡ್ತೀವಿ ಅಥವಾ ಗೋಧಿ ಕೊಡ್ತೀವಿ. ಮತ್ತೆ ನೀವು ಹೇಳಿದ್ರಲ್ಲ, ಗೋಧಿ ತಿಂದರೆ ಅಕ್ಕಿ ತಿಂದರೆ ಕಾಯಿಲೆ ಬರ್ತದೆ ಅಂತ, ಅದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥದ್ದಲ್ಲ. ಕಾರ್ಬೋಹೈಡ್ರೇಟು ಗೋಧಿನಲ್ಲೂ ಇರ್ತದೆ, ಅಕ್ಕಿನಲ್ಲೂ ಇರ್ತದೆ, ರಾಗಿನಲ್ಲೂ ಇರ್ತದೆ, ಸಿರಿಧಾನ್ಯಗಳಲ್ಲೂ ಕೂಡ ಇರ್ತದೆ. ಜಾಸ್ತಿ ಇರ್ತದೆ ಅಷ್ಟೇ, ಅಕ್ಕಿನಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ, ಗೋಧಿನಲ್ಲಿ ಜಾಸ್ತಿ ಇರ್ತದೆ. ಆಂಧ್ರ ಮತ್ತು ಕೇರಳ ಕಂಪ್ಲೀಟ್ ಅಕ್ಕಿನೇ ತಿಂತಾರೆ ಅವರು. ಇನ್ನು ಮಂಗಳೂರಿನವರು ಅಷ್ಟೇ, ಹೌದು, ಅಕ್ಕಿನೇ ಜಾಸ್ತಿ ತಿನ್ನೋದು. ಅದರಿಂದ ಕಾರ್ಬೋಹೈಡ್ರೇಟ್ ಈ ಧಾನ್ಯಗಳಲ್ಲಿ ಜಾಸ್ತಿ ಇರ್ತದೆ, ಸಿರಿಧಾನ್ಯಗಳಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇರ್ತದೆ. ಸಿರಿಧಾನ್ಯಗಳಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ಅಕ್ಕಿನಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ಗೋಧಿನಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ರಾಗಿನಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ಜೋಳದಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ. ನಾವು ಬ್ಯಾಲೆನ್ಸ್ಡ್ ಫುಡ್ ತಿನ್ನಬೇಕು, ಕಾರ್ಬೋಹೈಡ್ರೇಟ್ಸು ಮತ್ತು
ಪ್ರೋಟೀನ್ಸ್ ಅದಕ್ಕೆ ಬೇಳೆ ಕೊಡ್ತಾ ಇದ್ದದ್ದು ಪ್ರೋಟೀನ್ಸ್ ಇರಲಿ ಅಂತೇಳಿ. ಆ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸು, ಕಾರ್ಬೋಹೈಡ್ರೇಟ್ಸ್ ಕೈ ಕಡಿಮೆ ಮಾಡಿ ಪ್ರೋಟೀನ್ಸ್ ಜಾಸ್ತಿ ತಿಂದರೆ ಅದು ಬ್ಯಾಲೆನ್ಸ್ಡ್ ಫುಡ್ ಆಗ್ತದೆ, ಅದರಿಂದ ಆರೋಗ್ಯ ಚೆನ್ನಾಗಾಗ್ತದೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಮುಗಿಸಿ ಕನ್ಕ್ಲೂಡ್ ಮಾಡಿ. ಇಲ್ಲ ನನ್ನ ಬೇರೆ ಸದಸ್ಯ ನಾನು ಯಾವ್ದು ಟೈಮ್ ವೇಸ್ಟ್ ಮಾಡುವಂತ ಸದಸ್ಯರು ದಯಮಾಡಿ ಅಧ್ಯಕ್ಷರು, ನಾ ಹೇಳ್ತೀನಿ, ನಾನು ಸದನದಲ್ಲಿ ಯಾರು ನಿಲ್ಲೋದು ಕಡಿಮೆ, ಮಾತಾಡೋದು ಕಡಿಮೆ. ನಾನು ಇವತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ, ಬಜೆಟ್ ಬಗ್ಗೆ ಮಾತಾಡ್ಕೋಬೇಕಂದ್ರೆ ಸದನಕ್ಕೆ ಉಪಯೋಗ ಆಗುವಂತ ವಿಷಯಗಳ ಬಗ್ಗೆ ಮಾತಾಡಿದ್ರಲ್ಲ ಇಷ್ಟೋದವರೆಗೂ ಇಷ್ಟೊತ್ತಂಕಲ್ಲ ಇನ್ನೂ ಮಾತಾಡ್ತೀವಿ. ಬರೀ ಎರಡು ಪಾಯಿಂಟ್ ಎರಡನೇ